ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತೊಂದು ಒಳ್ಳೆ ಸೂಪರ್ ಆಗಿರೋಂಥ ಡಿಶ್ ಜೊತೆ ಬಂದಿದ್ದೀನಿ. ಬೆಳಿಗ್ಗೆ ಟೈಮ್ನಲ್ಲಿ ತಿಂಡಿಗೆ ರೊಟ್ಟಿ ಮಾಡೋಕ್ಕಾಗಲ್ಲಪ್ಪ, ತುಂಬ ಕಷ್ಟ ಇದೆ ಅಂತ ಅನ್ನೋರಿಗೆ ಒಂದು ಸೂಪರ್ ಡೂಪರಾಗಿ ಈಸಿಯಾಗಿ ಮಾಡೋ ಅಂಥ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆಯೇ ಇರೋದಿಲ್ಲ. ಸೊ ಉಪ್ಪು, ಹುಳಿ, ಖಾರ ಎಲ್ಲ ಇದರಲ್ಲೇ ಇರುತ್ತೆ. ಹುಳಿ ಇರೋದಿಲ್ಲ, ಖಾರ ಇರುತ್ತೆ, ಓಕೆನಾ? ಸೊ ಸೂಪರ್ ಆಗಿರುವಂಥ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ, ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ಅದೇ ರೀತಿಯಾಗಿ ನಾವು ಇದನ್ನು ಲಂಚ್ ಬಾಕ್ಸಿಗೂ ಕೂಡ ತೊಗೊಂಡು ಹೋಗ್ಬೋದು. ತುಂಬ ಸಾಫ್ಟಾಗಿ ಇರುತ್ತೆ, ತುಂಬ ರುಚಿಯಾಗಿ ಇರುತ್ತೆ. ಸ್ಪೆಷಲಾಗಿ ಇಂಗ್ರೀಡಿಯೆಂಟನ್ನು ಹಾಕಿ ಮಾಡ್ತಾ ಇರೋದು ಒಂದು ಇಂಗ್ರೀಡಿಯೆಂಟ್ ಇದೆ, ಅದೇನು ಅಂತ ಮುಂದೆ ನೋಡ್ತಾ ಹೋಗೋಣ. ನೋಡಿ, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಈ ರೆಸಿಪಿ ಇಷ್ಟ ಆಗತ್ತೆ. ಬನ್ನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಅಂಗಡಿ ಹಿಟ್ಟಾದರೂ ಆಯಿತು ಅಥವಾ ಮನೆಯಲ್ಲಿನೇ ನೀವು ಹಿಟ್ಟು ಮಾಡಿಸಿರೋದಾದರೂ ಆಯಿತು, ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸುಮಾರು ನಾನಿಲ್ಲಿ ಒಂದು 1.5 ಬೌಲ್ಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಹೀರೆಕಾಯಿಯನ್ನು ಪೂರ್ತಿಯಾಗಿ ಮೇಲ್ಗಡೆ ಇರೋವಂಥ ರಫ್ ಇರೋವಂಥ ಭಾಗನ ತೆಗೆದುಬಿಟ್ಟು ತುರ್ಕೊಂಡಿರೋದು. ಒಂದು ಹೀರೆಕಾಯಿ ದೊಡ್ಡ ಸೈಜಿಂದು ಒಂದು ಹೀರೆಕಾಯಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳು ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಹಸಿಯಾಗಿರುವಂಥ ತೆಂಗಿನಕಾಯಿ, ಕೊಬ್ಬರಿ ಅಲ್ಲ ಸ್ನೇಹಿತರೆ. ಈರುಳ್ಳಿ ಮತ್ತು ಮೆಣಸಿನಕಾಯಿ ಎರಡನ್ನೂ ಕೂಡ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಈಸಿಯಾಗಿ ಬೇಗನೆ ಮಾಡಿಬಿಡ್ಬೋದು. ನಾವೇನಾದರೂ ರೈಸ್ ಐಟಮ್ ಮಾಡ್ತೀವಿ ಅಂದರೆ ಆ ಜಾಗಕ್ಕೆ ಇದನ್ನು ಹಾಕ್ಕೊಂಡ್ಬಿಡ್ಬೋದು, ಯಾಕಂದರೆ ಅದಕ್ಕೂ ಮುಂಚೆನೇ ಈ ರೆಸಿಪಿ ರೆಡಿಯಾಗಿಬಿಡುತ್ತೆ. ಇಲ್ಲಿ ಸುಮಾರು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಫಸ್ಟು ಡ್ರೈ ಆಗಿನೇ ಕಲಸ್ಕೊಳ್ಳೋಣ. ಹೀರೆಕಾಯಿನಲ್ಲಿ ಮತ್ತು ಈರುಳ್ಳಿನಲ್ಲಿ ನೀರಿನಂಶ ಇರೋದ್ರಿಂದ ಫಸ್ಟು ನಮಗೆ ನೀರು ಎಷ್ಟು ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ನೀರು ಎಷ್ಟು ಹಾಕ್ಕೊಬೇಕು ಅಂತ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಮೇಯ್ನಾಗಿ ಇದಕ್ಕೆ ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ, ನೀರನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಸ್ನೇಹಿತರೆ. ತಣ್ಣಗಿರೋ ನೀರಲ್ಲ ಇದು, ಬಿಸಿಯಾಗಿರೋವಂಥದ್ದು. ನಮಗೆ ಕೈಗೆ ಓಕೆ ಇದು ತಡೆಯುತ್ತೆ, ಇಷ್ಟು ಬಿಸಿ ಇದ್ದರೆ ಸಾಕು ಕಲಸೋದಕ್ಕೆ ಅಂತ ಅನ್ನೋ ಆಗಿದ್ರೆ ಅಷ್ಟು ಬಿಸಿ ನೀರನ್ನು ನೀವು ಹಾಕ್ಕೊಳ್ಬೋದು. ಬಿಸಿ ನೀರು ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಿಸಿ ನೀರಲ್ಲಿ ಕಲಿಸ್ತಾ ಇದ್ದೀನಿ. ಇದೊಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ನೀವು ಸಂಜೆ ತನಕ ಇಟ್ಟರೂ ಕೂಡ ತುಂಬ ಸಾಫ್ಟಾಗಿರುತ್ತೆ ಈ ಒಂದು ರೊಟ್ಟಿ ರೆಸಿಪಿ. ಹೀರೆಕಾಯಿ ಮಸಾಲ ರೊಟ್ಟಿ ನೀವು ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಸ್ನೇಹಿತರೆ, ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಹೀರೆಕಾಯಿ ಹಾಕಿ ಮಾಡಿರೋದ್ರಿಂದ ಒಂದು ತುಪ್ಪದಲ್ಲಿ ತಿಂದಿದ ಥರ ಟೇಸ್ಟ್ ಬರುತ್ತೆ ಸ್ನೇಹಿತರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಟೈಮ್ನಲ್ಲಿ ನಿಮಗೆ ಸೈಜ್ ನೋಡ್ಕೊಳ್ಳಿ, ಯಾವ ಸೈಜಲ್ಲಿ ಬೇಕು ಅಂತ ಅಂದ್ಬಿಟ್ಟು ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಇದನ್ನೇನು ರೆಸ್ಟಲ್ಲಿ ಇಡಬೇಕು ಆ ಥರ ಏನೂ ಇಲ್ಲ. ಇಮಿಡಿಯೇಟಾಗಿ ನಾವು ಇದನ್ನು ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿಬಿಡ್ಬೋದು. ನಾನಿಲ್ಲಿ ನೋಡಿ ಹೋಳಿಗೆ ಪೇಪರ್ ಮೇಲೆ ತೊಟ್ತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತೆ ಇದರ ಮೇಲೆ ತಟ್ಟೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟು ಬೇಗ ಆಗತ್ತೆ ಅಂತ ಹೇಳಿಬಿಟ್ಟು ನೋಡಿ ಕೈನಲ್ಲೂ ಕೂಡ ತಟ್ಟಬಹುದು. ಇದು ರತುಡಿನಲ್ಲೂ ಕೂಡ ಲಟ್ಟಿಸ್ಬೋದು ಸ್ನೇಹಿತರೆ. ಇದನ್ನು ನೋಡಿ ಕೈನಲ್ಲೂ ಕೂಡ ಅಷ್ಟೇ, ನೀವು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಬೋದು. ನಂಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂತ ಅನ್ನೋರು ಕೂಡ ನೀವು ನೋಡ್ತಾ ಇರ್ಬೋದು. ಯಾವ ವಿಡಿಯೋನು ಕೂಡ ಇಲ್ಲಿ ಸ್ಕಿಪ್ ಆಗಿಲ್ಲ, ಆ್ಯಸ್ ಇಟ್ ಈಸ್ ನಾನು ಹೇಗಿದೆ ಅದೇ ರೀತಿಯೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಬೇಕಾದರೂ ನೀವು ರೊಟ್ಟಿಯನ್ನು ಎಳಿಬೋದು ಸ್ನೇಹಿತರೆ. ನೋಡಿ, ಈಕ್ವಲಾಗಿ ಈವನಾಗಿ ಸ್ಪ್ರೆಡ್ ಆಗುತ್ತೆ. ಕೈಗೂ ಕೂಡ ಅಷ್ಟೇ, ಅದೇನು ನಮಗೆ ಅಂಟೋದಿಲ್ಲ. ಒಂದು ವೇಳೆ ನಿಮ್ಗೆ ಅಂಟ್ತಾ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡ್ರೆ ಆಯಿತು ನೀರಲ್ಲಿ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ, ತುಂಬ ತೆಳುವಾಗಿ ಬರುತ್ತೆ. ಇನ್ನೊಂದು ಮೆಥಡು ನಿಮಗೆ ಆ್ಯಸ್ ಎ ವಿಷುವಲ್ ಗೊತ್ತೇ ಇದೆ. ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡಿ ಟ್ರಾನ್ಸ್ಪರೆಂಟ್ ಒಂದು ಶೀಟ್ ಹಾಕ್ಕೊಂಡು ಲಟ್ಟಣಿಗೆನಲ್ಲಿ ತೆಳುವಾಗಿ ಲಟ್ಟಿಸ್ಬೋದು. ಇದು ಕೂಡ ಅಷ್ಟೇ, ಇದು ಬೇಗ ಆಗೋಗ್ಬಿಡುತ್ತೆ. ನಾವು ಕೈನಲ್ಲಿ ತಟ್ಟೋದಕ್ಕಿಂತ ಬೇಗ ಆಗ್ಬಿಡುತ್ತೆ ಇದು. ನೋಡಿ, ಇದು ಕೂಡ ಅಷ್ಟೇ, ಬೇಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ರೆಡಿ ಆಗಿಬಿಡುತ್ತೆ ರೊಟ್ಟಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಆಗೋಗುತ್ತೆ ಅಂತ ನಿಮಗೂ ಅನ್ನಿಸ್ತಾ ಇದೆ ಅಲ್ವಾ? ಸೊ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬರುತ್ತೆ, ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹೀರೆಕಾಯಿ ಹಾಕಿ ಮಾಡಿರೋದ್ರಿಂದ ನಾವು ಸಾಂಬಾರಲ್ಲೆಲ್ಲ ಹೀರೆಕಾಯಿ ಹಾಕ್ತೀವಿ ಅಂದರೆ ಎಲ್ಲ ಸೈಡಲ್ಲಿ ತೆಗೆದಿರ್ತಾರೆ, ಬಟ್ ಈ ರೀತಿಯಾಗಿ ರೊಟ್ಟಿನಲ್ಲಿ ಹಾಕ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ರೊಟ್ಟಿ ರೆಡಿ ಆಗಿದೆ. ನಾನಿಲ್ಲಿ ತವಾನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಆಗಬೇಕು, ಕೈಗೆ ನಮಗೆ ಕಾವು ಅನ್ನಿಸ್ಬೇಕು, ಅಷ್ಟು ಅನ್ನಿಸ್ತಾ ಇದೆ ಅಂತ ಹೇಳಿದಾಗ 1 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 10 ಸೆಕೆಂಡ್ ಬಿಟ್ಟರೂ ಸಾಕು ಸ್ನೇಹಿತರೆ, ರೊಟ್ಟಿ ಈಸಿಯಾಗಿ ಎದ್ದುಬಿಡುತ್ತೆ. ನಾವು ಅದನ್ನು ಬಿಡಿಸೋದೇ ಬೇಡ.
ನೋಡಿ ಈ ಥರ ಆಗಿದೆ. ಇದ್ರ ಮೇಲೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಇನ್ನೊಂದು ಸೈಡು ನಾವು ಇದನ್ನು ಮಕ್ಚಿದ್ರೆ ಆಯಿತು. ನೀವಿಲ್ಲ ಒಂದೇ ಸೈಡ್ ಬೇಯಿಸ್ತೀನಿ ಅಂತ ಅನ್ನೋ ಆಗಿದ್ರೆ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದರಿಂದ ಒಂದೂವರೆ ನಿಮಿಷ ಬೇಯಿಸಿದ್ರೆ ಸಾಕು. ಸೂಪರಾಗಿರೋಂಥ ಸಾಫ್ಟಾಗಿರೋಂಥ ಹೀರೇಕಾಯಿ ಮಸಾಲ ರೊಟ್ಟಿ ರೆಡಿ ಆಗುತ್ತೆ ಸ್ನೇಹಿತರೆ. ನಾನು ಹೇಳಿರೋ ಒಂದು ಟಿಪ್ಪನ್ನು ಫಾಲೋ ಮಾಡಿ ಸಾಕು ಸ್ನೇಹಿತರೆ, ಸಂಜೆ ತನಕ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ರೊಟ್ಟಿಗಳನ್ನು ಈ ರೀತಿಯಾಗಿಯೇ ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಸ್ನೇಹಿತರೆ. ಹೈ ಫ್ಲೇಮ್ ಬೇಡ, ಲೋ ಫ್ಲೇಮು ಕೂಡ ಬೇಡ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ನೀವು ಎರಡು ಕವರ್ ಇಟ್ಕೊಂಡ್ರೆ ಸಾಕಾಗತ್ತೆ. ನೀವು ಇದಕ್ಕೆ ಚಟ್ನಿ ಗ್ರೇವಿ ಆ ಥರದ್ದೇನು ಬೇಕಂತ ಅನಿಸೋದಿಲ್ಲ. ಒಂದು ವೇಳೆ ಬೇಕು ಅಂತ ಅನಿಸಿದ್ರೆ ಬೆಣ್ಣೆ ಅಥವಾ ತುಪ್ಪ, ಲಾಸ್ಟಲ್ಲಿ ಚಟ್ನಿ ಬೇಕಂದರೆ ಚಟ್ನಿನಲ್ಲಿ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಒಂದು ವೇಳೆ ಚಟ್ನಿ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಹಾಗೆ ಬೇಕಾದರೂ ತಿಂತಾರೆ, ಇಲ್ಲಾಂದರೆ ನೀವು ಟೊಮೆಟೊ ಸಾಸ್ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ. ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಈ ಒಂದು ಹೀರೆಕಾಯಿ ಮಸಾಲ ರೊಟ್ಟಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.